ഞാനിന്ന് പിടിച്ചിരിക്കുന്ന ഷൂട്ട് ചെയ്യാനിരിക്കുന്ന വീഡിയോസ് ഈ കോകിലവാടി എന്ന സ്ഥലത്തിലെ പിരിയാപട്ടണ താലൂക്കിൽ മൈസൂർ ജില്ലയുടെ ഒരു സ്ഥലമാണ്. ഇദ്ദേഹമാണ് ഇവിടെ ഓരോ ആവശ്യങ്ങൾക്ക് വേണ്ട മരുന്നുകൾ കൊടുക്കുന്നത്. അത് കൈ കാലുകൾക്ക് ഉളുക്ക്, പുഴുക്കടി, അങ്ങനെ പല ഇതുകൾക്ക് ഒത്തിരി പേർക്ക് അസുഖങ്ങൾ മാറി എന്ന് അദ്ദേഹം പറയുന്നുണ്ട്. നമുക്ക് അദ്ദേഹത്തോട് തന്നെ ചോദിക്കാം. സാർ, ഇത് എട്ട് വർഷം നാവ് മടക്കുന്ന മാതിരി ഒന്ന് ആറേഴ് വർഷമായില്ലേ? തൻ്റെ കാല താത്തന കാലന്ന മടത്തിദ്ര ಅದರಲ್ಲಿ ತಾತ ಜಾಸ್ತಿ ವರ್ಷ ಏನು ಮಾಡಲಿಲ್ಲ, ಬೇರೆಸ್ಪಡಾಗಿದ್ದಾರೆ. ತಂದೆ ಒಂದು 40-45 ವರ್ಷ ಮಾಡಿದ್ದಾರೆ. ಈಗ ನಾವು ಒಂದು 6-7 ವರ್ಷ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ಇದು ವಂಶಂ ಪರಂಪರೆ ಮಾಡ್ಕೊಂಡೇ ಬಂದಿದೆ ಅಂತ ವೃತ್ತಿ. ಇದು ಇದು ಇಲ್ಲಿ ಬೇರೆ ಯಾರು ಈ ಥರ ಮಾಡ್ತಾರೆ? ಈ ಥರ ಅಂದರೆ ನಮ್ಮ ತಂದೆದು ಅಣ್ಣನ ಮಗ, ದೊಡ್ಡಪ್ಪನ ಮಗ, ಅವರೊಬ್ಬರಿಗೂ ಇದು ಗೊತ್ತಿದೆ. ಅವರೊಬ್ಬರು ನಾವೊಬ್ಬರೇ ಮಾಡೋದು. ಮತ್ತೆ ಈ ಮದ್ದು ಮಾಡೋದು ಬರೀ ತುಪ್ಪದಲ್ಲೇ ಮಾಡೋದು? ತುಪ್ಪ ಅಂದರೆ ಕೆಲವೊಂದಕ್ಕೆ ಒಂದೊಂದು ಥರ, ಈ ಜಾಯಿಂಟ್ ಪೇನು, ಮೂಳೆ ಮುರಿದಿದ್ದು, ಇದರಲ್ಲಿ ಮಾತ್ರ ಬೆಣ್ಣೆ ಅಥವಾ ಹಸುವಿನ ಬೆಣ್ಣೆ ಬಿಟ್ಟರೆ ನಂದಿನಿ ತುಪ್ಪ. ಈ ಉಳ್ಳಾಗಡ್ಡಿ ಇದಕ್ಕೆಲ್ಲ ಬೇರೆ ಮದ್ದು. ಅಂಗಡಿ ಮದ್ದು ಕೊಬ್ಬರಿ ಎಣ್ಣೆ, ಬೇವಿನೆಣ್ಣೆ, ಬೆಳ್ಳುಳ್ಳಿ, ಲವಂಗ ಈ ಥರದಲ್ಲಿ ಮಾಡಿ ಇದರಲ್ಲಿ ಮಾಡೋದು. ಪೈಲ್ಸು ಜಾಂಡೀಸಿಗೆ ಕೆಂಪು ಕಲ್ಲು ಸಕ್ಕರೆ, ಕಲ್ನಾರು, ಜೀರಿಗೆ ಪುಡಿ, ಹಾಲು ಇದಿಷ್ಟು ಇದೆಲ್ಲ ಉಪಯೋಗಿಸಿ ಒಂದೊಂದಕ್ಕೂ ಒಂದೊಂದು ಥರದ ಹಸಿರು ಮದ್ದು. ಈಗ ಅಂಗಡಿ ಮದ್ದು ಬೇರೆ, ಹಸಿರು ಮದ್ದು ಬೇರೆ ಬೇರೆ ರೀತಿಯಲ್ಲಿ ಮಾಡೋದು. ನಾಡೋಸ್ತಿ ಆಯುರ್ವೇದಿಕ್ ನಾಡೋಸ್ತಿ. ಮತ್ತೆ ಜನಗಳೆಲ್ಲ ಇಲ್ಲಿ ಬಂದು ಸುಮಾರು ಜನ ಬರ್ತಾರಲ್ಲ ದಿನನಿತ್ಯ? ಡೈಲಿ ಒಂದು ಕನಿಷ್ಠ ಅಂದ್ರೆ ಒಂದು 8-10 ಸೀಟ್ ಇರ್ತಾರೆ. ಸಂಡೇ ಅಂತೂ ಜಾಸ್ತಿ ಇರ್ತಾರೆ. ಅವರಿಗೆಲ್ಲ ತುಂಬಾ ಖುಷಿಯಾಗಿದೆ. ಆಗಿದೆ, ಏನ್ ತೊಂದರೆ ಇಲ್ಲ. ಅದರ ಬಗ್ಗೆ ಇಲ್ಲಿ ಆ ತರ ಒಬ್ಬರಿಗೆ ಮೋಸ ಆಗಲಿ ಒಬ್ಬರಿಗಿಂತ ಜಾಸ್ತಿ ಕೇಳ್ಕೊಂಡು ತಿನ್ನುವಂಥದ್ದು ಆ ಭಾವನೆ ನಮ್ಮಲ್ಲಿಲ್ಲ. ಯಾಕಂದ್ರೆ ಇದು ತರ ಒಂದು ಗೊತ್ತಾಗಿರಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಸುಮಾರು ದೂರ ಜನದಲ್ಲಿ ಬರ್ತಾ ಇರ್ತಾರೆ. ಕಾಯಿಲೆನೂ ವಾಸಿಯಾಗಿದೆ ನಮ್ಗೆ ಗೊತ್ತಿದ್ದಾಗೆ ಸುಮಾರು. ನಿಮ್ಮ ಹೆಸರು? ಲೋಕೇಶ್. ಲೋಕೇಶ್ ಹೂವಿನವ್ರ ಮಗ ಅಂತಾನೆ ಹಾಕ್ಬಿಟ್ರೆ ಒಳ್ಳೇದು. ಅವರ ಹೆಸರು ಭಾರಿ ಫೇಮಸ್ ಇದೆ. ಹೂವಿನವ್ರ ಮಗ ಲೋಕೇಶ್ ಅಂತ ಹಾಕೋ. ಕೋಬಿಲವಾಡಿ ಹಳ್ಳಿ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು. ವಿಸಿಟಿಂಗ್ ಕಾರ್ಡು ಅಲ್ಲಿ ಉಂಟು ನಿಮ್ಮ ಹತ್ರ, ಅಲ್ಲಿ ತರಬೇಕಾ? ಇದಾನೆ ಇದತ್ತೆ ಅಡ್ರೆಸ್. ಇದಿಲ್ಲ ಇಲ್ಲಿ ಫುಲ್ ಇದೆ ನಾನು ಈ ಕಡೆ. ಅಲ್ಲಿ ಫೋನ್ ನಂಬರು ಉಂಟು. ನಮ್ಗೆ ಅವಶ್ಯವುಳ್ಳವರ್ಕ್ ವರಿಗ വന്ന് ഇദ്ദേഹത്തെ മീറ്റ് ചെയ്തിട്ട് നിങ്ങളുടെ അസുഖങ്ങൾ എന്താണോ അത് പറയുകയാണ്. അതിന് പറ്റിയ മരുന്നുകൾ തരുന്നതായിരിക്കും. എല്ലാ ടൈം വൃത്തിയിലല്ലേ? ಯಾಕೆಂದ್ರೆ ಈಗ ನಾವು ಇಲ್ಲದಿರೋದು ಅವ್ರು ಬಂದು ಮನೇಲಿ ವೇಟ್ ಮಾಡ್ಬೇಕು. ಸುಮ್ಮನೆ ಸಮಸ್ಯೆ ಇರ್ತದೆ. ಒಂದು ಟ್ಯಾಕ್ಸಿ ಮಾಡಿರ್ತಾರೆ, ಒಂದು ಆಟೋ ಮಾಡ್ಕೊಂಡಿರ್ತಾರೆ, ಅವ್ರು ವೇಟಿಂಗ್ ಚಾರ್ಜ್ ಕೊಡಬೇಕು, ಇಲ್ಲಾಂದ್ರೆ ಅವ್ರು ಚಾರೆ ಮಾಡ್ತಾರೆ. ಆ ಉದ್ದೇಶಕ್ಕೆ ಏನಂದ್ರೆ ಕೆಲವು ಆಲ್ಮೋಸ್ಟ್ ಎಲ್ಲ ನಂಬರ್ ಕೊಡೋದು, ಈ ಟೈಮಿಗೆ ಇರ್ತೀವಿ ಇಲ್ಲ ಅಂತ ಫೋನ್ ಮಾಡಿ ಬನ್ನಿ ಅಂತ. ಬಿರಿಯಾಪಟ್ಟಣ ಮುತ್ತೂರು ರೋಡಿಂದ ಬೇಗೂರು. ಅಲ್ಲ, ಬೇಗೂರು. ಬೇಗೂರಿಂದ ಎಷ್ಟು ಕಿಲೋಮೀಟರ್? 5 ಕಿಲೋಮೀಟರ್. 5 ಕಿಲೋಮೀಟರ್. ನಾವು ಬಿರಿಯಾಪಟ್ಟಣದಿಂದ ಬರೋದಾದ್ರೆ ಮುತ್ತೂರು ಬಂದು ಬೇಗೂರು ಬಂದು ಬೇಗೂರಿಂದ 5 ಕಿಲೋಮೀಟರ್ ಹೋಗಿ ನೋಡಿ. ಸಿದ್ದಾಪುರದಿಂದ ಬರೋದಾದ್ರೆ ಸಿದ್ದಾಪುರದಿಂದ ಮುತ್ತೂರು ದಾಟದಂಗೆ ಬೇಗೂರು, ಅಲ್ಲಿಂದ ರೈಟಿಗೆ ಬಂದರೆ ಕೋಗಿಲವಾಡಿ ಈ ಊರಿಗೆ. ಓಕೆ, ತುಂಬ ಸಂತೋಷ.